ನಮಸ್ಕಾರ ಸ್ನೇಹಿತರೆ, ಖುಷಿ ವ್ಲಾಗ್ಸ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಬೆಳಗ್ಗೆನೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಈ ಸಲ ಊರಿಗೆ ಹೋದಾಗ ನಾನು ಮಾಡಿರುವಂತಹ ಕೊನೆಯ ವಿಡಿಯೋ ಇದು. ಬೆಳಗ್ಗೆ ಬೇಗ ಎದ್ದು ತಿಂಡಿ ತಿಂದು ಇವಾಗ ಇಲ್ಲಿಂದ ನಾವು ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತೀವಿ. ಆದಷ್ಟು ಬೇಗ ಹೊರಡಬೇಕು ಅಂತ ಅಂದ್ಕೊಂಡ್ವಿ, ಯಾಕಂದರೆ ಸಂಜೆ ಟ್ರಾಫಿಕ್ ಶುರು ಆಗೋ ಒಳಗಡೆ ನಮ್ಮ ಗೂಡನ್ನು ಸೇರಬೇಕು ಅಂತ. ಸೊ ಇಷ್ಟು ದಿನ ನಮ್ಮ ಹಳ್ಳಿ ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಸೊ ಸಾಕಷ್ಟು ಜನ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ, ನಮ್ಮ ಹಳ್ಳಿ ಲೈಫ್ ಸ್ಟೈಲನ್ನು ನೋಡಿ ತುಂಬ ಇಷ್ಟಪಟ್ಟಿದ್ದೀರಾ. ಸೊ ನಮ್ಮ ಪರಿಸರ ಗ್ರೀನರಿ ನೋಡಿ ಕೂಡ ಸಾಕಷ್ಟು ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿರೋದ್ರಿಂದ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ. ಸೊ ಇನ್ನೊಮ್ಮೆ ನಾವು ಹಳ್ಳಿಗೆ ಹೋಗೋಣ. ಈ ಸಲ ನಾನು ಜಸ್ಟ್ ನಮ್ಮ ಲೈಫ್ ಸ್ಟೈಲ್ ಸುತ್ತಾಟ ಗ್ರೀನರಿಯನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ನಾವು ರೆಸಿಪಿಗಳನ್ನೆಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಲ್ವಾ. ಸೊ ಇನ್ನೇನು ಹೊರಡಬೇಕು, ನಮ್ಮ ಜೊತೆ ಚಿಕ್ಕತ್ತೆ ಕೂಡ ಬರ್ತಾಯಿದ್ರು, ಅಂದರೆ ಅವರು ಬೇರೆ ಕಡೆ ಹೋಗೋದಿತ್ತು, ಅವ್ರ ಅಮ್ಮನ ಮನೆಗೆ ಹೋಗೋದಿತ್ತು. ಸೊ ಬೆಳಗ್ಗೆ ಅಷ್ಟು ಬೇಗ ಬಸ್ ಇರೋದಿಲ್ಲ, ಹಾಗಾಗಿ ಇಲ್ಲಿಂದ ದಾಂಡೇಲಿವರೆಗೆ ಅವರು ಕೂಡ ನಮ್ಮನ್ನು ಜಾಯಿನ್ ಆಗ್ತಾರೆ. ಬಿಡ್ಲಿ ರಾಡಿ ನೋಡು, ಹಿಂದೆ 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 ವಿಡಿಯೋ ನೋಡ್ತಾ ಇರ್ತೇವೆ ಅವರು. ನಾವು ಮನೆಯಿಂದ ಹೊರಟ್ವಿ, ಹಾಗೆ ನಾನು ದಾಂಡೇಲಿಗೆ ಹೋಗ್ಬೇಕಿದ್ರೆ ಯಾವುದೇ ವಿಡಿಯೋ ಮಾಡಿಲ್ಲ, ರೀಚ್ ಆದ್ಮೇಲೆ ಕಂಟಿನ್ಯೂ ಮಾಡ್ತಾ ಇರೋದು. ಚಿಕ್ಕತ್ತೆ ಇವಾಗ ದಾಂಡೇಲಿಂದ ಅವ್ರ ಅಮ್ಮನ ಮನೆಗೆ ಹೋಗ್ತಾರೆ. ಸೊ ಅನಾಗಂಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು, ಯಾರಾದರೂ ನಮ್ಮ ಜೊತೆಗೆ ಬಂದವರು ಅವ್ರು ವಾಪಸ್ ಹೋಗ್ತಾರೆ ಅಂದರೆ ಅವಳಿಗೆ ಬೇಜಾರಾಗತ್ತೆ. ಇದಂತೂ ಯಾರು ಇಲ್ಲ ಇಲ್ಲಿ ಜನ. ತಡೀರಿ ತಡೀರಿ ತಡೀರಿ, ಸ್ಲೋ ಮಾಡ್ರಿ, ಸ್ಲೋ ಮಾಡ್ರಿ, ತಪ್ಪು
ಇಲ್ಲಿ ಡಿವೈಡರ್ ಮರಿಗಿದೆ. ನಾವಿವಾಗ ಚಿತ್ರದುರ್ಗದಲ್ಲಿರುವ ಹೋಟೆಲ್ ಮೈಸೂರು ಕೆಫೆಯಲ್ಲಿ ಊಟ ಮಾಡ್ತಾ ಇದ್ದೀವಿ. ಸೊ ವಾಪಸ್ ಬರಬೇಕಿದ್ರು ಕೂಡ ಇಲ್ಲಿಗೆ ಊಟಕ್ಕೆ ಬಂದ್ವಿ, ಹೋಗುವಾಗೂ ಇಲ್ಲಿಗೆ ಊಟಕ್ಕೆ ನಿಲ್ಲಿಸಿದ್ವಿ. ನೀವು ನೋಡಿದ್ರಿ, ಇಲ್ಲಿ ಬಂದಾಗ ನನಗೊಂದು ಬಿಗ್ ಸರ್ಪ್ರೈಸ್ ಇತ್ತು. ಅಲ್ಲಿ ಹಿಂದ್ಗಡೆ ಟಿ ವಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಫಸ್ಟು ಸಿಹಿ ಕಹಿ ಚಂದ್ರ ಅವ್ರದ್ದು ಒಂದು, ಅವರು ಇಲ್ಲಿ ವಿಸಿಟ್ ಮಾಡಿ ಫುಡ್ ರಿವ್ಯೂ ಕೊಟ್ಟಿರೋದೊಂದು ಪ್ಲೇ ಆಗ್ತಾ ಇತ್ತು. ಹಾಗೆ ಮತ್ತೆ ಬೇರೆ ಯಾವುದೋ ಒಂದು ಯೂಟ್ಯೂಬರ್ದು ಅವರು ಇಲ್ಲಿ ಬಂದು ವ್ಲಾಗ್ ಮಾಡಿರೋದು ಪ್ಲೇ ಆಗ್ತಾ ಇತ್ತು. ಅದಾದಮೇಲೆ ನನ್ನ ಒಂದು ವಿಡಿಯೋ ಕೂಡ ಇಲ್ಲಿ ಪ್ಲೇ ಆಯಿತು. ಅಲ್ಲಿ ಅವರೊಬ್ಬರು ಮ್ಯಾನೇಜರ್ ಇರ್ತಾರಲ್ಲ, ಅವ್ರು ಬಂದು ನೋಡಿ ಟಿ ವಿ ನೋಡಿ ಅಂತ ಹೇಳಿದ್ರು. ಫ್ರೆಂಡ್ಸ್, ಇಲ್ಲಿ ಒಂದು ಸರ್ಪ್ರೈಸ್ ಇತ್ತು ನನಗೆ. ನಾವು ಮೈಸೂರು ಕೆಫೆಗೆ ಬಂದಿದ್ದೀವಿ, ಹಂಗೆ ಅಲ್ಲಿ ಹಿಂದ್ಗಡೆ ಟಿ ವಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಾನು ಮಾಡಿರೋ ವಿಡಿಯೋ ಪ್ಲೇ ಆಗ್ತಾ ಇತ್ತು. ನಾನು ಮೈಸೂರು ಕೆಫೆಗೆ ಬಂದು ಊಟ ಮಾಡಿರೋ ಒಂದು ವಿಡಿಯೋ ಆ ಟಿ ವಿಯಲ್ಲಿ ಪ್ಲೇ ಆಗ್ತಾ ಇತ್ತು. ಸೊ ಇಲ್ಲಿ ಒಬ್ರು ಮ್ಯಾನೇಜರ್ ಇರ್ತಾರಲ್ಲ, ಅವ್ರು ಬಂದು ಹೇಳಿದ್ರು ನಿಮ್ಮ ವಿಡಿಯೋ ಬರ್ತಾ ಇದೆ ನೋಡಿ, ನೀವು ಟಿ ವಿಯಲ್ಲಿ ಬರ್ತಾ ಇದ್ದೀರೋ ಅಂತ. ನಂಗೆ ಸರ್ಪ್ರೈಸ್ ಆಯಿತು ನಿಜವಾಗ್ಲೂ, ಖುಷಿ ಆಯಿತು. ಅದು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಇನ್ನೊಮ್ಮೆ ಕೇಳ್ತೀನಿ ಅವ್ರ ಹತ್ರ ನಾನು ಮಾಡಿರೋ ವಿಡಿಯೋ ರೆಕಾರ್ಡ್ ಆನ್ ಮಾಡ್ತೀರಾ ಅಂತ. ನಿಜವಾಗ್ಲೂ ಇದೊಂದು ಸರ್ಪ್ರೈಸಿಂಗ್ ಮೂಮೆಂಟ್ ನನಗೆ. ನಿಜವಾಗ್ಲೂ ಗೊತ್ತಿರಲಿಲ್ಲ ಅಲ್ಲಿ ನನ್ನ ವಿಡಿಯೋನು ಪ್ಲೇ ಆಗುತ್ತೆ ಅಂತ. ಅಂದರೆ ಯಾರೆಲ್ಲ ಈ ಹೋಟೆಲ್ಗೆ ಬಂದು ವ್ಲಾಗ್ ಮಾಡಿದ್ದಾರೆ ಅಥವಾ ಫುಡ್ ರಿವ್ಯೂ ಮಾಡಿದಾರೋ ಅವರ ವಿಡಿಯೋ ಕ್ಲಿಪ್ಪಿಂಗ್ಸು ಅಲ್ಲಿ ಪ್ಲೇ ಆಗ್ತಾ ಇತ್ತು. ಸೊ ನನ್ನ ವಿಡಿಯೋ ಬಂದಿದ್ದನ್ನ ನಾನು ಇವಾಗ ರೆಕಾರ್ಡ್ ಮಾಡಿದೆ, ಸಖತ್ ಖುಷಿ ಆಯಿತು ಅಲ್ವಾ ರೀ. ಒಂದು ಒಂಥರ ಖುಷಿ ಆಯ್ತು ನನಗೆ, ಸರ್ಪ್ರೈಸು ಆಯಿತು ಖುಷಿನೂ ಆಯಿತು. ನಂದೊಂದು ಯಾವುದೋ ಒಂದು ಪುಟ್ಟ ಬ್ಲಾಗು ಇಂಥ ದೊಡ್ಡ ಹೋಟೆಲಲ್ಲಿ ಪ್ಲೇ ಆಯ್ತಲ್ಲ ಅಂತ ಖುಷಿ. ಅದು ಪ್ಲೇ ಆಗ್ತಾ ಇರುತ್ತೆ, ಯಾರಾದರೂ ಈ ಹೋಟೆಲಿಗೆ ಬಂದಾಗ ನೀವು ನೋಡಿದ್ರೆ ನಂಗೆ ಹೇಳಿ ಕಮೆಂಟ್ ಮಾಡಿ. ಸೊ ತುಂಬ ಅಂದರೆ ಸುಮಾರು ಜನರ ಯೂಟ್ಯೂಬರ್ಸ್ ಬಂದಿರೋದು ವಿಡಿಯೋಸ್ ಇದೆ ಅದು. ಆದ್ರೆ ಫಸ್ಟೇ ನಂದು ಬರುತ್ತೆ, ಫಸ್ಟ್ ನಂದು, ಆ ನಂತರ ಬೇರೆ ಬೇರೆ ಯೂಟ್ಯೂಬರ್ಸ್ ಬರುತ್ತೆ. ಗುರುತಿಸಿದ್ದಾರೆ, ಗುರುತಿಸಿದ ಖುಷಿ. ಚೆನ್ನಾಗೂ ಇದೆ ಊಟ ಎಲ್ಲ, ಚೆನ್ನಾಗಿರುತ್ತೆ. ನಮ್ಗೆ ಇಷ್ಟ ಆಗಿದ್ದಕ್ಕೆ ಅಲ್ವಾ ಪ್ರತಿ ಸಲ ಬರೋದು. ತುಂಬಾ ಎರಡು ಸೈಡ್ ಅಲ್ಲೂ ಇಲ್ಲೇ ಊಟ ಮಾಡಿರೋದು, ಇಲ್ಲಾಂದ್ರೆ ಒನ್ ಟೈಮ್ ಆದ್ರೂ ನಾವು ಊಟಕ್ಕ ಏನಕ್ಕಾದ್ರೂ ಬಂದೇ ಬರ್ತೀವಿ. ಹೋಗುವಾಗಲಿ ಬೆಂಗಳೂರಿಂದ ಹೋಗುವಾಗ ಇಲ್ಲಿ ಊಟ ಮಾಡೋದು ಸಾಮಾನ್ಯ. ಈ ಸಲ ಊರಿಂದ ಬೆಂಗಳೂರಿಗೆ ಹೋಗುವಾಗ ಇಲ್ಲೇ ಊಟ, ಎರಡು ಸಲ ಮಧ್ಯಾಹ್ನದ ಊಟ ಇಲ್ಲೇನೆ. ನಮ್ಗೆ ನಮ್ಗೊಂಥರ ಚೆನ್ನಾಗಿದೆ ಊಟ, ಸೆಟ್ ಆಗುತ್ತೆ, ಸಾತ್ವಿಕ ಆಹಾರ, ರುಚಿಯಾಗೂ ಇದೆ, ಕ್ಲೀನ್ ಆಗೂ ಇದೆ ಹೋಟೆಲು. ಸೊ ಇಷ್ಟ ಆಯ್ತು ನಮ್ಗೆ ಅಲ್ಲರಿ. ಮೇನ್ ಆಗಿ ಹೆವಿ ಮಸಾಲಾ ಐಟಮ್ಸ್ ಏನು ಇರಲ್ಲ, ಸ್ಪೈಸಿ ಇರಲ್ಲ, ಲೈಟ್ ಆಗಿರುತ್ತೆ. ಅಂದ್ರೆ ಮನೆ ಊಟ ತಿನ್ನಂಗೆ ಇರುತ್ತೆ ನಮ್ಗೆ. ಅಷ್ಟೊಂದು ಮಸಾಲೆ ತಿಂದಿದೀವಿ ಅಥವಾ ತುಂಬಾ ಸೋಡಾ ಹಾಕಿ ತಿಂದಿದೀವಿ ಆ ತರ ಫೀಲ್ ಆಗಲ್ಲ. ಊಟ ತಿಂದ್ರೆ ನೀರ್ ಕುಡಿಬೇಕು, ನೀರ್ ಕುಡಿಬೇಕು ಆ ತರ ಆಗಲ್ಲ. ಖುಷಿ ಆಯ್ತು ಸ್ನೇಹಿತರೆ. ಗಣಪತಿ ನೋಡ್ಲಿಕ್ಕೆ ಹೋಗ್ತಾ ಇದೀವಿ.
ಸ್ನಾನ ಎಲ್ಲ ಮುಗಿಸಿ ಇಲ್ಲಿ ಗಣಪತಿ ವಿಸರ್ಜನೆ ಇದೆ, ಸೊ ಬರಕ್ ಹೇಳಿದ್ರು, ಹೋಗ್ ಬರೋಣ ಅಂತ ಹೊರಟಿದೀವಿ. ಮನೆಗ್ ಬಂದು ಸ್ನಾನ ಎಲ್ಲ ಮುಗಿಸಿ ನಾವ್ ಇಲ್ಲಿ ಗಣಪತಿ ನೋಡೋದಕ್ ಬರ್ತಾ ಇದೀವಿ. ಅವತ್ತಿನ ದಿನ ಲಾಸ್ಟ್ ಆಗಿತ್ತು, ವಿಸರ್ಜನೆ ಇತ್ತು. ಸೊ ಅದಕ್ಕಿಂತ ಮುಂಚೆ ತಮಟೆ ಎಲ್ಲ ಬಾರಿಸಿ ದೇವರಿಗೆ ಮಹಾಮಂಗಳಾರತಿ ಮಾಡಿ ಆ ನಂತರ ಮುಳಿಸೋದು. ಸೊ ಅದ ಒಂದ್ಸಲ ನಮ್ಗೆ ಸಿಕ್ಕಿರ್ಲಿಲ್ಲ ಅಲ್ವಾ, ಕೊನೆ ದಿನ ಅಂತ ಇರ್ಲಿ, ಸುಸ್ತಾದ್ರೂ ಒಂದ್ಸಲ ಕೈ ಮುಗಿದು ಬರೋಣ ಅಂತ ಬಂದಿದ್ದೀವಿ. ಸೊ ಇದಾಗಿತ್ತು ನಮಗೆ. ನಾವು ಊರಿಗೆ ಹೋಗಿದ್ರಿಂದ ಪೂಜೆ ಮೊದಲೆಲ್ಲ ಹೋಗೋಕ್ಕಾಗಿರಲಿಲ್ಲ, ಇದು ಕೊನೆ ದಿನ ಆದರೂ ಹೋಗಿ ಕೈ ಮುಗಿದು ಬಂದ್ವಿ. ಅಂದ್ ಕೊನೆಗೆ ಅಲ್ಲಿ ತಮಟೆ ಎಲ್ಲ ಬಾರಿಸ್ತಾ ಇದ್ರಲ್ವಾ, ಅನ್ನಗಂಗೆ ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ದೋ ಮಾಡಿದ್ದೋ. ಅವಳಿಗೆ ಅಷ್ಟು ಸುಸ್ತಾಗಿದೆ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ, ಬಟ್ ಅವಳು ಬಿಡಕ್ಕೆ ರೆಡಿ ಇರಲಿಲ್ಲ. ಕುಣಿದಿದ್ದೋ ಕುಣಿದಿದ್ದು, ನೀವು ಎಂಜಾಯ್ ಮಾಡಿ. ಮಕ್ಕಳು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸುವಾಗ ಒಂಥರ ಖುಷಿಯಾಗುತ್ತೆ. ಅವಳಿಗೆ ಡ್ಯಾನ್ಸ್ ಹಾಕಿದ್ರೆ ಸಾಕು, ಅವಳ ಪಾಡಿಗೆ ಅವಳು ಎಂಜಾಯ್ ಮಾಡ್ತಾಳೆ, ಫುಲ್ ಕುಣಿತಾಳೆ. ನೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆಲ್ಲರೂ ಖುಷಿಯಾಗಿರಿ. ನಮಸ್ಕಾರ.